ಸರ್, ಇದು ಇದರಿಂದ ಯಾರು ಪಿತೂರಿ ಉದ್ದೇಶ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಸರ್ ನನಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಐ ಆಮ್ ಓನ್ಲಿ 3 movies ಹೊಯ್ಟ್ ಬಸ್, ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸೊ ಇದರಿಂದ ಯಾರು ಪಿತೂರಿ ಇದೆ ಉದ್ದೇಶಪೂರ್ವ ಅದೆಲ್ಲ ನಾನು ಮಾತಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ನಮ್ಮ ಸಿನಿಮಾದಿಂದ ಯಾರಿಗಾನ ಪ್ರಾಬ್ಲಮ್ ಆಗಿದೆ ಅದನ್ನು ಎಡಿಟ್ ಮಾಡು ಅಂತ ಕೇಳ್ಕೊಂಡಿದ್ದಾರೆ, ಮಾಡೋಣ. ಮಾಡಿದ್ರೆ ಅವ್ರಿಗೆ ಖುಷಿಯಾಗುತ್ತೆ ಅಂದರೆ ಡೆಫಿನೆಟ್ಲಿ ಮಾಡೋಣ. ಅದು ಸಿನಿಮಾದಲ್ಲಿ ಸೀನ್ ಎಗ್ರಿ ಅರ್ಥ ಆಗಲಿಲ್ಲ ಅಂದ್ರೂ ನಮ್ಮ ನಿರ್ಮಾಪಕರಿಗೆ ಹೇಳಿದೆ, ಬಾಸ್ ನಿಮ್ಮ ಉಳಿಸ್ಕೊಂತೀವಿ ನಾವು, ನಮಗೆ ಗೊತ್ತು, ನಮ್ಮ ಮೇಲೆ ನಂಬಿಕೆ ಇಡಿ ಅಂತ ಮಾತು ಕೊಟ್ಟು ಹೋದ್ವಿ. ನಮ್ಮ ಡೈರೆಕ್ಟ್ರು ಕೂತ್ಕೊಂಡು ಚೆನ್ನಾಗಿ ಎಲ್ಲೂ ಜಂಪ್ ಇಲ್ಲದೆ ನೀಟಾಗಿ ಆಯಿತು. ತಿರ್ಗಾ DTSಲ್ಲಿ ಒಂಚೂರು ಕರೆಕ್ಷನ್ಸ್ ಆಗುತ್ತೆ, ಅದಾದಮೇಲೆ ಸೆನ್ಸರ್ ತಿರ್ಗಾ ನೋಡ್ತಾರೆ, ಅದಾದಮೇಲೆ ನಿಮ್ಗೆ ಗೊತ್ತಲ್ಲ ಪ್ರೊಸೀಜರ್. ಸೊ ಇದಕ್ಕೆ ಒಂದು 4-5 ದಿವಸ ಟೈಮ್ ಬೇಕು. ಎಷ್ಟೇ ಫಾಸ್ಟಾಗಿ ಮಾಡಿದ್ರು ಚೆನ್ನಾಗಿ ಹೋಗುತ್ತೆ, ಚೆನ್ನಾಗಿ ಹೋಗಿ ಅಪ್ಲೋಡ್ ಆಗುತ್ತೆ. ಅದಾದಮೇಲೆ 3 ಶೋ ನೋಡಬೇಕು ಸಿನಿಮಾ ಲಿಪ್ ಸಿಂಕು, ಅದು ನಿಮ್ಗೆ ಗೊತ್ತಲ್ಲ ಪ್ರೊಸೀಜರ್. ಸೊ ಅದಾಗಬೇಕಷ್ಟೇ.